नमस्कार अमोघ न्यूज के स्वागत नानु स्मिता बाबू कोलारदल्लि स्वामी विवेकानंद जन्म दिनाचरणे प्रयुक्त जिला बीजेपी युवा मोर्चा वतियिंद कालनडिगे जोतेगे संसद एस मुनिस्वामी चालने नीडिदरु। ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯ ಪ್ರಯುಕ್ತ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಭಾನುವಾರ ಜೂನಿಯರ್ ಕಾಲೇಜು ಮೈದಾನದಲ್ಲಿ ವಕ್ತನ್ ಉತ್ತಮನಾಗು ಉಪಕಾರಿಯಾಗು ಎಂಬ ಘೋಷಣೆ ವಾದ್ಯದೊಂದಿಗೆ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮಕ್ಕೆ ಸಂಸದ ಎಸ್ ಮುನಿಸ್ವಾಮಿ ಚಾಲನೆ ನೀಡಿದರು. ಇನ್ನು ಈ ವೇಳೆಯಲ್ಲಿ ಸಂಸದ ಎಸ್ ಮುನಿಸ್ವಾಮಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನವಾದ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತದೆ. ಇದರ ಮುನ್ನ ದಿನವೇ ಬಿಜೆಪಿ ಯುವ ಮೋರ್ಚಾ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಉತ್ತಮನಾಗು ಉಪಕಾರಿಯಾಗುವ ಎಂಬ ಘೋಷಣೆ ವಾಕ್ಯದೊಂದಿಗೆ ಕಾಲ್ನಡಿಗೆ ಜಾಥಾ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ನಮ್ಮ ದೇಶದ ಯುವಕರು ಉತ್ತಮ ಪ್ರಜೆಗಳಾಗಿ ಇತರ ದೇಶಗಳಿಗೆ ಮಾದರಿಯಾಗಬೇಕು. ಭಾರತದ ಸಂಸ್ಕೃತ ಧರ್ಮವನ್ನ ಸಂರಕ್ಷಿಸಿ ಹಾಗೂ ಗೌರವ ಘನತೆಯಿಂದ ಕಾಪಾಡಬೇಕು. ಬಾಲ್ಯದಿಂದಲೂ ಸ್ವಾಮಿ ವಿವೇಕಾನಂದರನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡು ಜೀವನದಲ್ಲಿ ಉತ್ತಮ ನಡವಳಿಕೆ ಅಳವಡಿಸಿಕೊಳ್ಳುವ ಮೂಲಕ ದೇಶದ ಹಿರಿಮೆಯನ್ನ ಹೆಚ್ಚಿಸಿ ಬಲಿಷ್ಠಗೊಳಿಸಬೇಕೆಂದು ಕಿವಿಮಾತು ಹೇಳಿದ್ದರು. ಸ್ವಾಮಿ ವಿವೇಕಾನಂದರು ಯುವಕರಿಗೆ ಸ್ಫೂರ್ತಿಯ ನೆಲೆ, ಮನೋಬಲದಿಂದ ಯಶಸ್ಸು ಪಡೆಯಬಹುದು ಎನ್ನುವುದನ್ನ ಸ್ವಾಮಿ ವಿವೇಕಾನಂದರು ಸಾರಿದ್ದಾರೆ. ಇವರ ಹಾದಿಯಲ್ಲಿ ಹಲವು ನಾಯಕರು ದೇಶದ ಉನ್ನತೀಕರಣಕ್ಕೆ ತಮ್ಮನ್ನ ತಾವೇ ಅರ್ಪಿಸಿಕೊಂಡಿದ್ದಾರೆ ಎಂದು ನುಡಿದರು. ಉತ್ತಮನಾಗು ಉಪಕಾರಿಯಾಗು ಎಂಬ ಘೋಷವಾಕ್ಯದೊಂದಿಗೆ ಕಾಲ್ನಡಿಗೆಯ ಮೂಲಕ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಯುವಕರು ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಹೊರಟು ಗಾಂಧಿವನದ ಬಳಿ ಮುಕ್ತಾಯಗೊಳಿಸಲಾಯಿತು. ಕಾಲ್ನಡಿಗೆ ಜಾಥಾದಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಡಾ ವೇಣುಗೋಪಾಲ್, ಉಪಾಧ್ಯಕ್ಷ ಮಾಗೇರಿ ನಾರಾಯಣಸ್ವಾಮಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಓಂಶಕ್ತಿ ಚಲಪತಿ ಸುರೇಶ್ ಹಾಗೂ ಅನೇಕ ಯುವ ಸಮೂಹ ಭಾಗವಹಿಸಿದ್ದರು. ಸಮಾಜದಲ್ಲಿ ಕಾನೂನು ಸುವ್ಯವಸ್ಥಿತ ಕಾಪಾಡುವಲ್ಲಿ ಸಾರ್ವಜನಿಕರು ಸಹಕಾರ ಅತಿ ಮುಖ್ಯ ಎಂದು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ ವಂಶಿಕೃಷ್ಣ ತಿಳಿಸಿದರು. ಸಮಾಜದಲ್ಲಿ ಪ್ರತಿ ನಾಗರಿಕನು ಪೊಲೀಸ್ ಇದ್ದಂತೆ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥಿತ ಕಾಪಾಡುವಲ್ಲಿ ಸಾರ್ವಜನಿಕರ ಸಹಕಾರ ಅತಿ ಮುಖ್ಯ ಎಂದು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ ವಂಶಿಕೃಷ್ಣ ತಿಳಿಸಿದರು. ನಗರದ ಕಲ್ಪತರು ಆಡಿಟೋರಿಯಂನಲ್ಲಿ ಆಯೋಜಿಸಿದ್ದ 65ನೇ ನಾಗರಿಕ ಬಂದೂಕು ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಪೊಲೀಸ್ ಇಲಾಖೆ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಶ್ರಮಿಸುತ್ತಿದ್ದು ನಾಗರಿಕ ಪೊಲೀಸ್ ಸನ್ನದು ವ್ಯವಸ್ಥೆ ಜಾರಿಗೆ ಪೊಲೀಸ್ ಇಲಾಖೆ ಮುಂದಾಗಿದ್ದು ಸಮಾಜದಲ್ಲಿ ಅಪರಾಧ ಕೃತ್ಯಗಳು ಕಂಡು ಬಂದಾಗ ಕೂಡಲೇ ಪೊಲೀಸ್ ಇಲಾಖೆ ಮಾಹಿತಿ ನೀಡಬೇಕು. ನಾಗರಿಕರ ಸಹಕಾರದಿಂದ ಅಪರಾಧಿ ಕೃತ್ಯ ತಡೆಯಲು ಸಾಧ್ಯ. ಪೊಲೀಸ್ ಇಲಾಖೆಯನ್ನ ನಾಗರಿಕ ಸ್ನೇಹಿಯಾಗಿಸಲು ಹಲವಾರು ಕ್ರಮ ಕೈಗೊಳ್ಳಲಾಗಿದೆ. ಪೊಲೀಸ್ ಇಲಾಖೆ ಜಾರಿಗೊಳಿಸಿರುವ 112 ತುರ್ತು ಸಹಾಯವಾಣಿ ಉಪಯೋಗ ಪಡೆಯಬೇಕು. ಈ ಸಹಾಯವಾಣಿ ಉಪಯೋಗದಿಂದ ತುರ್ತು ಪೊಲೀಸ್ ಸಹಾಯ ದೊರೆಯುತ್ತದೆ ಎಂದು ತಿಳಿಸಿದರು. ಪೊಲೀಸ್ ಪಾತ್ರ ಇದೇ ಇರುತ್ತೆ, ನಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಈಗ ಸಿಂಪಲ್ ಎಕ್ಸಾಂಪಲ್, ಈಗ ರೀಸೆಂಟಾಗಿ ಗೌರ್ಮೆಂಟ್ ಒಂದು ನಿರ್ಧಾರ ತಗೊಂಡಿದೆ, 24/7 ಅಂಗಡಿಗಳೆಲ್ಲ ಓಪನ್ ಮಾಡ್ತಾರೆ, ಎಕ್ಸೆಪ್ಟ್ ಬಾರ್ಸ್ ಆ್ಯಂಡ್ ರೆಸ್ಟೋರೆಂಟ್ಸ್ ಬಿಟ್ಟು ನಾರ್ಮಲ್ ಇದು ದಿನಸಿ ಅಂಗಡಿಗಳಿರ್ಬೋದು, ಮಾಲ್ಸ್ ಇರ್ಬೋದು, 24/7 365 days ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ನಿಮಗೆಲ್ಲರೂ ಗೊತ್ತಿದೆ. ಅದಕ್ಕೆ ಪೊಲೀಸು ಯಾವ ಥರ ಸನ್ನದ್ಧರಾಗಬೇಕು ಅನ್ನೋದು ಇಮಿಡಿಯೇಟಾಗಿ ಬಂದೇ ಬರುತ್ತೆ. ಈಗ ಆಲ್ರೆಡಿ ನಮ್ಮದು ಶಿಫ್ಟ್ ಬೇಸು 8-hour shift ಯಾವುದೇ ಸ್ಟೇಟಲ್ಲಿ ಆಗ್ತಾ ಇಲ್ಲ, ಮುಂಬೈಯಲ್ಲಿ ಒಂದು ಮಾತ್ರ ಅದು ಪ್ರಾಕ್ಟಿಕಲ್ ಆಗಿ ಮಾಡಿದ್ದಾರೆ 8-hour shift ಕೂಡ ಪೊಲೀಸ್ಗೆ ಅಂತೇಳಿ, ಬಿಕಾಸ್ ದೇ ಆರ್ ಇನ್ಕ್ರೀಸ್ ಇನ್ ದರ್ ರಿಕ್ರೂಟ್ಮೆಂಟ್. ಈಗ ನಮ್ಮ ಡಿ ಸಿ ಸಾಹೇಬರು ಬಂದಾಗ ಕೂಡ ರಿಕ್ರೂಟ್ಮೆಂಟ್ಗೆ ತುಂಬ ಜಾಸ್ತಿ ಆದ್ಯತೆ ಕೊಡ್ತಾ ಇದ್ವಿ. ವಿ ಆರ್ ರಿಕ್ರೂಟಿಂಗ್ ಎಟ್ ಎ ವೆರಿ ರ್ಯಾಪಿಡ್ ಪೇಸ್. ಬಟ್ ಆದರೂ ಆ ಶಿಫ್ಟ್ ವೈಸ್ಗೆ ನಾವು ಯಾರು ಹೇಗೆ ಸನ್ನದ್ಧರಾಗಬೇಕು, ಈ 24/7 ಮಾಡಬೇಕು ಅನ್ನೋದು, ಅಂದರೆ ನಾನು ಜಸ್ಟ್ ಐ ಆಮ್ ಗಿವಿಂಗ್ ಆನ್ ಎಕ್ಸಾಂಪಲ್, ಉದಾಹರಣೆ. ಅದೇ ಥರ ಪ್ರತಿ ಸಿವಿಲ್ ಡಿಸ್ಪ್ಯೂಟ್ ಇರ್ಬೋದು, ಯಾವುದೋ ಒಬ್ಬ ದೊಡ್ಡ ಬಂದೋಬಸ್ತ್ ಇರ್ಬೋದು, ಹಬ್ಬ ಇರ್ಬೋದು, ಪ್ರತಿಯೊಂದಕ್ಕೆ ಪೊಲೀಸ್ ವಿಲ್ ಬಿ ಕಮಿಂಗ್ ಇನ್ ಟು ದ ಪಿಕ್ಚರ್. ಆ್ಯಂಡ್ ವಿ ಆರ್ ದ ವಿಸಿಬಲ್ ಆಮ್ ಆಫ್ ದ ಗವರ್ಮೆಂಟ್ ಬಿಕಾಸ್ ವಿ ಆರ್ ವೆರಿ ವಿಸಿಬಲ್ ವಿತ್ ದ ಯೂನಿಫಾರ್ಮ್. ಸೊ ಅದಕ್ಕೆ ನಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಈಗ ಇತ್ತೀಚೆಗೆ ಮಾಡರ್ನ್ ಟೈಮ್ ಆಫ್ ಪೊಲೀಸಿಂಗ್, ಮಾಡರ್ನ್ ಈ ಟೈಮ್ಸಲ್ಲಿ ಹೇಗಿದೆ ಅಂದರೆ ಕಮ್ಯುನಿಟಿ ಪೊಲೀಸಿಂಗ್ಗೆ ನಾವು ಜಾಸ್ತಿ ಆದ್ಯತೆ ಮಾಡಬೇಕು ನಾವೇ. ಇನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ 4ನೆಯ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಶಿವಕುಮಾರ್ ಮಾತನಾಡಿ, ನಾಗರಿಕರು ಆತ್ಮರಕ್ಷಣೆಗಾಗಿ ಬಂದೂಕು ತರಬೇತಿ ಪಡೆಯುವುದು ಅತಿ ಮುಖ್ಯ. ನಾಗರಿಕರು ಬಂದೂಕು ನಿರ್ವಹಣೆ ಹಾಗೂ ಸಂರಕ್ಷಣೆ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಬೇಕು. ನಾಗರಿಕರು ಬಂದೂಕುಗಳನ್ನು ಆತ್ಮರಕ್ಷಣೆಗೆ ಬಳಸದೆ ಸಮಾಜದಲ್ಲಿ ಬೆದರಿಕೆ ಕೃತ್ಯಗಳು ಹಾಗೂ ಕಾಡು ಪ್ರಾಣಿಗಳ ಭೇಟಿಗೆ ಬಳಸಿದರೆ ಅಪರಾಧವಾಗುತ್ತದೆ ಎಂದು ತಿಳಿಸಿದರು. ನ್ಯಾಷನಲ್ ರೈಫಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇಂಥದ್ದು ಎಲ್ಲ ಸಂಸ್ಥೆಗಳನ್ನು ನಾವು ಕಾಣ್ತೀವಿ, ಮುಂಬೈ ಇರ್ಬೋದು, ದೇಶಾದ್ಯಂತ ಕೆಲವು ಸಂಸ್ಥೆಗಳು ಕೂಡ ಇದೆ. ಅದರಲ್ಲೂ ಕೂಡ ನಮ್ಮ ಪೊಲೀಸ್ ಇಲಾಖೆಯವರು ಈ ಒಂದು ನಮ್ಮ ಇರುವ ನಾವು ಇರ್ತಕ್ಕಂಥ ನಾವು ವಾಸ ಮಾಡ್ತಕ್ಕಂಥ ಜಾಗದಲ್ಲೇ ನಮಗೆ ಈ ತಾಲೂಕು ಲೆವೆಲಲ್ಲಿ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ನಿಜವಾಗೂ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಏಕೆಂತಂದರೆ ಯಾರೂ ಕೂಡ
ಇದರಿಂದ ವಂಚಿತರಾಗಬಾರ್ದು. ಎಲ್ಲರೂ ಕೂಡ ಎಲ್ಲ ನಾಗರಿಕರು ತಮ್ಮ ರಕ್ಷಣೆ, ಸಮಾಜದ ರಕ್ಷಣೆ, ದೇಶದ ರಕ್ಷಣೆ, ನಮ್ಮ ಕುಟುಂಬದ ರಕ್ಷಣೆ ಕೂಡ ತುಂಬ ಅಗತ್ಯ ಅಂತಕ್ಕಂಥದ್ದು ಒಂದು ಮಹತ್ವವನ್ನು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಏರ್ಪಡಿಸತಕ್ಕಂಥದ್ದು ತುಂಬ ಶ್ಲಾಘನೀಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಚಂದನ್ ಕುಮಾರ್, ಶಾಸಕ ಬಿಸಿ ನಾಗೇಶ್, ನ್ಯಾಯಾಧೀಶರಾದ ಚಂದನ, ವೃತ್ತ ನಿರೀಕ್ಷಕರಾದ ಶಿವಕುಮಾರ್ ಇನ್ನಿತರರು ಹಾಜರಿದ್ದರು. ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಶಿಡ್ಲಘಟ್ಟದಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಅಂಗನವಾಡಿ ನೌಕರರ ಸಾಕಷ್ಟು ಸಮಸ್ಯೆಗಳಿವೆ, ಅವುಗಳನ್ನ ಬಗೆಹರಿಸುವಲ್ಲಿ ಸರ್ಕಾರ ಹಾಗೂ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಆರೋಪಿಸಿ ಸಿಐಟಿಯು ನೇತೃತ್ವದಲ್ಲಿ ಅಂಗನವಾಡಿ ಕಾರ್ಯಕರ್ತರು ನಗರದ ಸಿಡಿಪಿಒ ಕಚೇರಿಯ ಬಳಿ ಪ್ರತಿಭಟಿಸಿದರು. ಎನ್ಪಿಎಸ್ ಲೈಟ್ನ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸಬೇಕು, ನಿವೃತ್ತಿಯಾಗಿರುವ ಕಾರ್ಯಕರ್ತರು ಹಾಗೂ ಸಹಾಯಕಿಯರ ನಿವೃತ್ತಿ ವೇತನ ಕೊಡಬೇಕು, ಹಲವು ಅಂಗನವಾಡಿ ಕೇಂದ್ರಗಳಲ್ಲಿನ ಸಮಸ್ಯೆಗಳು ಕೂಡಲೇ ಅಧಿಕಾರಿಗಳು ಬಗೆಹರಿಸಿಕೊಡಬೇಕು, 3 ತಿಂಗಳಿಗೊಮ್ಮೆ ಕುಂದುಕೊರತೆಗಳ ಸಭೆ ಕರೆಯಬೇಕು, ಇನ್ನೂ ಹಲವು ಬೇಡಿಕೆಗಳ ಪಟ್ಟಿಯನ್ನು ಮುಂದಿಟ್ಟುಕೊಂಡು ಪ್ರತಿಭಟಿಸಿದರು. ಸಮಸ್ಯೆಗಳಾಗಿದೆ ಇಲ್ಲಿ ತಾಲೂಕಲ್ಲಿ ಏನು ಸಮಸ್ಯೆಗಳಾಗಿದೆ ಇದ್ರ ಬಗ್ಗೆ ಈಗ ಒಮ್ಮೊಮ್ಮೆ ಈಗ ಎಣ್ಣಂಗೂರಿಗೆ ಅಂಗನವಾಡಿ ಕೇಂದ್ರಕ್ಕೆ ಹೊಸದಾಗಿ ಅಪಾಯಿಂಟ್ ಮಾಡಿದ್ದಾರೆ. ಅಪಾಯಿಂಟ್ ಮಾಡಿದಾಗ ಅವರು ಮಾಹಿತಿ ಹಕ್ಕಲ್ಲಿ ಕೇಳಿದ್ದಾರೆ, ಅದರಲ್ಲಿ ಅವ್ಯವಹಾರ ಆಗಿದೆ ಅಂತಂದ್ಬಿಟ್ಟು. ಆದರೆ ಮಾಹಿತಿ ಹಕ್ಕಲ್ಲಿ ಕೇಳಿದಾಗೂ ಕೂಡ ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ಕಚೇರಿಯಿಂದ ಕೊಡ್ತಾ ಇಲ್ಲ. ಒಂದು ನೆಕ್ಸ್ಟ್ ಈಗ ಹೆಲ್ಪರ್ಸನ್ನು ಜುಲೈಯಲ್ಲಿ ಅಪಾಯಿಂಟ್ ಜುಲೈಯಲ್ಲಿ ಅಪಾಯಿಂಟ್ ಆಗಿರೋರಿಗೆ ಇದುವರೆಗೂ ಕೂಡ ಆದೇಶ ಕೊಟ್ಟಿಲ್ಲ, ಮತ್ತು ಅವ್ರಿಗೆ ಜುಲೈಯಿಂದ ಕೂಡ ಸಂಬಳ ಕೂಡ ಕೊಟ್ಟಿಲ್ಲ ಸರ್. ಜುಲೈಯಿಂದ ಕೆಲಸ ಮಾಡಿಸ್ಕೊತಾ ಇದ್ದಾರೆ ಅವ್ರ ಕೈಯಲ್ಲಿ, ಹೆಲ್ಪರ್ಸ್ ಕೈಯಲ್ಲಿ. ಆಮೇಲೆ ಈಗ ಸುಮಾರು 3 ತಿಂಗಳಿಂದ ಕೂಡ ಬಾಡಿಗೆ ಹಣ ಕೊಟ್ಟಿಲ್ಲ, ಬಾಡಿಗೆ ಹಣ ಹಾಕಿಲ್ಲ. ಆಮೇಲೆ ವಲಸೆನಹಳ್ಳಿ ಅಂಗನವಾಡಿ ಕೇಂದ್ರಕ್ಕೆ ಮಿನಿ ಅಂಗನವಾಡಿಯಿಂದ ಪ್ರಮೋಷನ್ ಆಗಿದೆ, ಈಗ ಅವ್ರಿಗೆ ಫೆಬ್ರವರಿಯಲ್ಲಿ ಆದೇಶ ಕೊಟ್ಟಿರೋಂಥದ್ದು ಅಲ್ಲಿ ಕೆಲಸ ಮಾಡೋಕ್ಕೆ. ಆದರೆ ಅಲ್ಲಿ ಲೋಕಲಲ್ಲಿ ಈಗ ಸರ್ಕಾರದ ಆದೇಶ ಆಗಿದೆ, ಸರ್ಕಾರದ ಆದೇಶವನ್ನು ಯಾರೂ ಕೂಡ ಉಲ್ಲಂಘನೆ ಮಾಡೋಕ್ಕಾಗೋದಿಲ್ಲ. ಅದನ್ನು ನಮ್ಮ ಅಧಿಕಾರಿಗಳು ಹೋಗಿ ಅದನ್ನು ಸರಿಪಡಿಸೋಕ್ಕೆ ಆಗದಿರ ಇವತ್ತು ಈಗ ಸುಮಾರು 12 ತಿಂಗಳಾಯಿತು, 12 ತಿಂಗಳಿಂದ ಕೂಡ ಅದನ್ನು ಹಂಗೆ ಇಟ್ಕೊಂಡಿದ್ದಾರೆ. ಇವತ್ತು ಆ ಹುಡುಗಿಗೆ 3 ತಿಂಗಳಿಂದ ಕೂಡ ಸಂಬಳ ಮಾಡಿಲ್ಲ. ಸಿಡಿಪಿಒ ಅಧಿಕಾರಿ ಅನುಪಸ್ಥಿತಿಯಲ್ಲಿ ಕಚೇರಿಯ ಸಿಬ್ಬಂದಿಗೆ ಮನವಿಯನ್ನು ಸಲ್ಲಿಸಿದರು. ದೂರವಾಣಿ ಮೂಲಕ ಮಾತನಾಡಿದ ಸಿಡಿಪಿಒ ಅಧಿಕಾರಿ ಜನವರಿ 12ರಂದು ಕುಂದುಕೊರತೆಗಳ ಸಭೆ ನಡೆಸುವುದಾಗಿ ಭರವಸೆ ನೀಡಿದ್ದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಲಕ್ಷ್ಮೀ ದೇವಮ್ಮ, ಅಂಗನವಾಡಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಅಶ್ವತ್ಥಮ್ಮ, ಕಾರ್ಯದರ್ಶಿ ಗುಲ್ಜಾರ್, ಮುನಿರತ್ನ ಇನ್ನಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಕುರುಬ ಸಮುದಾಯವನ್ನ ಎಸ್ಟಿ ವರ್ಗಕ್ಕೆ ಸೇರಿಸಲು ಆಗ್ರಹಿಸಿ ಹಮ್ಮಿಕೊಂಡಿರುವ ಹೋರಾಟದ ಬಗ್ಗೆ ಚರ್ಚಿಸಲು 12ರಂದು ಪೂರ್ವಭಾವಿ ಸಭೆ ಕರೆಯಲಾಗಿದೆ ಎಂದು ಕೋಲಾರದ ಸಾಗರ್ ತಿಳಿಸಿದ್ದಾರೆ. ಇಡೀ ದೇಶದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ಕುರುಬ ಸಮುದಾಯವನ್ನ ಎಸ್ಟಿ ವರ್ಗಕ್ಕೆ ಸೇರಿಸಲು ಒತ್ತಾಯಿಸಿ ಹಮ್ಮಿಕೊಂಡ ಹೋರಾಟ ರೂಪರೇಷೆಗಳನ್ನು ಖರ್ಚಿಸಲು ಇದೇ 12ರಂದು ಮಧ್ಯಾಹ್ನ 11 ಗಂಟೆಗೆ ನಗರದ ಕೆಇಬಿ ಸಮುದಾಯ ಭವನದಲ್ಲಿ ಪೂರ್ವಭಾವಿ ಸಭೆಯನ್ನ ಏರ್ಪಡಿಸಲಾಗಿದೆ ಎಂದು ಕುರುಬರ ಎಸ್ಟಿ ಹೋರಾಟ ಸಮಿತಿಯ ಕೋಲಾರ ಜಿಲ್ಲಾಧ್ಯಕ್ಷ ಸಿಎಸ್ ಸಾಗರ್ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭಾರತ ದೇಶದಲ್ಲಿ ವಿಸ್ತಾರವಾಗಿ ಹರಡಿರುವ ಕುರುಬರು ಮೂಲತಃ ಬುಡಕಟ್ಟು ಜನಾಂಗದವರಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಜೇನು ಕುರುಬ, ಕಾಡು ಕುರುಬ, ಗೊಂಡ, ರಾಜಗೊಂಡ ಕುರುಬ, ಕುರುಮಂಚ ಜಾತಿಗಳು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಇವೆ ಹಾಗೂ ಎಸ್ಟಿ ಪಟ್ಟಿಯಲ್ಲಿ ಕ್ರಮಸಂಖ್ಯೆ 28ರಲ್ಲಿರುವ ಕುರುಬ ಕೊಡಗು ಜಿಲ್ಲೆಗೆ ಸೀಮಿತವಾಗಿದೆ. ಈ ರೀತಿಯಾಗಿ ಎಲ್ಲಾ ಕುರುಬರಿಗೂ ಎಸ್ಟಿ ಮೀಸಲಾತಿ ವಿಸ್ತರಿಸಲು ಸರ್ಕಾರಗಳನ್ನ ಒತ್ತಾಯಿಸಲಾಗುವುದು. ಈ ಪೂರ್ವಭಾವಿ ಸಭೆಗೆ ಸಮಾಜದ ಜಗದ್ಗುರುಗಳು, ಪ್ರಮುಖ ಪೂಜ್ಯರುಗಳು, ಜನಪ್ರತಿನಿಧಿಗಳು, ಮುಖಂಡರುಗಳು ಒಕ್ಕೊರಲಿನಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಕುರುಬ ಸಮಾಜಕ್ಕಾಗುತ್ತಿರುವ ಅನ್ಯಾಯ ಸರಿಪಡಿಸಿ ಎಸ್ಟಿ ಮೀಸಲಾತಿ ವಿಸ್ತರಿಸಬೇಕೆಂದು ಒತ್ತಾಯಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜನಾಂಗದ ಮುಖಂಡರಾದ ರಾಘವೇಂದ್ರ, ಜನಾರ್ದನ್ ನಾಗರಾಜ್, ಅನಿಪುರ ದೇವರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಜಾತಿ ಮತ್ತು ಒಬ್ಬರ ಮೇಲೊಬ್ಬರನ್ನ ಎತ್ತಿಕಟ್ಟಿ ರಾಜಕಾರಣ ಮಾಡಲ್ಲ ಎಂದು ಶ್ರೀನಿವಾಸಪುರ ಮಾಜಿ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಹೇಳಿದ್ದಾರೆ. ಜಾತಿ ಮತ್ತು ಒಬ್ಬರ ಮೇಲೊಬ್ಬರನ್ನ ಎತ್ತಿಕಟ್ಟಿ ರಾಜಕಾರಣ ಮಾಡಲ್ಲ ಎಂದು ಎಂಎಲ್ಎ ಮಾಜಿ ಜಿಕೆ ವೆಂಕಟಶಿವಾರೆಡ್ಡಿರವರು ಹೇಳಿದ್ದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾನು ನನ್ನ ಪ್ರತಿಸ್ಪರ್ಧಿಯ ಕುರಿತು ಏನು ಮಾತನಾಡಬಾರದು ಎಂದು ಸುಮ್ಮನಿದ್ದೇನೆ, ಆದರೆ ಅವರುಗಳು ಬೇಕೆಂದೇ ನಮ್ಮ ಮೇಲೆ ಇಲ್ಲದ ಆರೋಪಗಳನ್ನ ಮಾಡುತ್ತಿದ್ದಾರೆ. ನಗರ ಅಭಿವೃದ್ಧಿಗೆ ರೂಪರೇಷೆಗಳನ್ನ ರೂಪಿಸುವಲ್ಲಿ ಮುಖ್ಯ ಪಾತ್ರ ಯಾರದೆಂದು ನಿಮಗೆ ಗೊತ್ತೇ ಇರುತ್ತೆ. ಈ ದಿನ ನೀವು ನೋಡುತ್ತಿರುವ ಸುಸಜ್ಜಿತ ಆಸ್ಪತ್ರೆಗಳಿಗೆ ಸ್ಥಳ ನಿಗದಿಪಡಿಸುವುದರೊಂದಿಗೆ ಬೇಕಾದ ಆರ್ಥಿಕತೆಯನ್ನ ಮಂಜೂರು ಮಾಡಿಸಿದ್ದು, ಇಂದಿನ ಸರ್ಕಾರಿ ಬಸ್ ನಿಲ್ದಾಣ, ಮನೆಗಳ ನಿರ್ಮಾಣ, ಇವುಗಳ ಶಂಕುಸ್ಥಾಪನೆ ಮಾಡಿದ್ದು ನನ್ನ ಆಡಳಿತ ಅವಧಿಯಲ್ಲಿ ಇಂದು ಅಭಿವೃದ್ಧಿಗೆ ನಾನು ಅಡ್ಡಿಪಡಿಸುತ್ತೇನೆ ಎಂದು ಜನರನ್ನ ಮೋಸ ಮಾಡುತ್ತಿದ್ದಾರೆ.
ಮಾಡಿದ್ದಾರೆ. ಒಬ್ಬ ಜವಾಬ್ದಾರಿಯುತ ಸ್ಥಾನಗಳಾದ ಸ್ಪೀಕರ್ ಆಗಿ, ಮುಖ್ಯಮಂತ್ರಿಯಾಗಿ ಹಾಗೂ ಆರು ಬಾರಿ ಶಾಸಕರಾಗಿ ಇಂದು ತನ್ನ ಬೆಂಬಲಿತ ಅಭ್ಯರ್ಥಿಗಳು ಸೋತಿದ್ದಾರೆ ಎಂದು ಮತದಾರರ ಬಂಧುಗಳನ್ನ ದೂಷಣೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಕ್ಷೇತ್ರದ ಜನತೆ ಅರಿಯಬೇಕಿದೆ ಎಂದರು. ನಾನೊಂದು ಜಾತಿ ಕಾರಣ ಆಗಿಲ್ಲ, ಒಬ್ಬರ ಮೇಲೊಬ್ಬರನ್ನ ಎತ್ತಿಕಟ್ಟಿಯಾಗಲಿ ರಾಜಕಾರಣ ಮಾಡಿದ್ದವನಲ್ಲ, ಅದು ನೀವು ಹಾಗೂ ಕ್ಷೇತ್ರದ ಜನತೆ ಅರಿತಿದ್ದೀರಿ ಎಂದು ಹೇಳಿದರು. ಹರ್ಷವರ್ಧನ್, ಅಮೋಘ ನ್ಯೂಸ್, ಶ್ರೀನಿವಾಸಪುರ. ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಬೇಕು ಎನ್ನುವ ಕನಸು ನನಸಾಗುತ್ತಿದ್ದು ಪ್ರತಿಯೊಬ್ಬರೂ ಕೈಜೋಡಿಸಬೇಕೆಂದು ಶ್ರೀ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮೀಜಿಗಳು ಮನವಿ ಮಾಡಿದ್ದರು. ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಬೇಕು ಎನ್ನುವ ಕನಸು ನನಸಾಗುತ್ತಿದ್ದು ಪ್ರತಿಯೊಬ್ಬ ನಾಗರಿಕರು ಕೈಜೋಡಿಸಬೇಕು ಎಂದು ಕೈಲಾದ ಸಹಾಯ ಮಾಡಬೇಕೆಂದು ತಿಳಿಸಿದರು. ನಗರದ ಪಿಜಿಎಂ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಅಯೋಧ್ಯೆ ಶ್ರೀರಾಮ ಮಂದಿರ ನಿಧಿ ಸಮರ್ಪಣಾ ಅಭಿಯಾನದ ದಿವ್ಯ ಸಾನ್ನಿಧ್ಯ ವಹಿಸಿ ಕೆರಗೂಡಿ ರಂಗಪುರ ಬೂಸು ಕ್ಷೇತ್ರಾಧ್ಯಕ್ಷರಾದ ಶ್ರೀ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮೀಜಿಗಳು ಮಾತನಾಡಿ ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣ ಹಲವಾರು ವರ್ಷಗಳ ಹೋರಾಟದ ಕನಸು ನನಸಾಗುತ್ತಿದೆ. ಅಯೋಧ್ಯವನ್ನ ಒಂದು ಶ್ರದ್ಧಾ ಕೇಂದ್ರವಾಗಲು ಎಲ್ಲರ ಸಹಕಾರ ಅಗತ್ಯವಿದೆ ಎಂದರು. ಪ್ರತಿಯೊಬ್ಬ ನಾಗರಿಕನು ತಮ್ಮ ಕೈಲಾದ ತನು ಮನ ಧನ ಸಹಾಯ ಮಾಡುವ ಮೂಲಕ ದೈವಿ ಕಾರ್ಯಕ್ಕೆ ಕೈಜೋಡಿಸಬೇಕೆಂದು ತಿಳಿಸಿದರು. ಈ ದೇವಿಗೆ ಸಂಗ್ರಹಿಸಿದ ಮೂಲಕ ರಾಮನ ತತ್ವವನ್ನು ಆದರ್ಶವನ್ನು ಮನೆ ಮನೆಗೆ ತಲುಪಿಸಬೇಕು ಅಂತಕ್ಕಂಥ ಉದ್ದೇಶ ಇರ್ತಕ್ಕಂಥದ್ದು. ಇದು ಸುಮಾರು 400 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಇದರ ಬಗ್ಗೆ ತೀರ್ಪು ಬಂದು ಆ ದೇವಾಲಯವನ್ನು ಮುಂದಿನ ಕಟ್ಟಬೇಕು ಅಂತಕ್ಕಂಥ ತೀರ್ಮಾನದ ಮೇಲೆ ಈ ಕಾರ್ಯಕ್ರಮ ಆರಂಭವಾಗಿರ್ತಕ್ಕಂಥದ್ದು. ಅದರಿಂದ ಈ ಕಟ್ಟಡ ಪ್ರಕಾರ 2000 ವರ್ಷಗಳ ಕಾಲ ಅನುಚಾರವಾಗಿ ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಒಂದು ವಿಷಯ ಹೇಳಬೇಕು, ನಾನು ದೇವಿ ಕೊಟ್ಟಿರೋದು 2000 ವರ್ಷಗಳ ಕಾಲ ಬಂದಿರತಕ್ಕಂತ ಶ್ರೀ ಈ ಮಂದಿರಕ್ಕಾಗಿ ಕೊಡ್ತಾ ಇದ್ದೀನಿ ಅಂತಕ್ಕಂತ ಮನಸ್ಸಿಗೆ ತೆಗೆದುಕೊಂಡು ಎಲ್ಲರೂ ಕೂಡ ಉದಾರವಾಗಿ ದೇವಿಯನ್ನು ಕೊಡಬೇಕು. ಅವರ ಶಕ್ತಾನುಸಾರ ದೇವಿ ಕೊಡೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಜೊತೆಗೆ ಇದೊಂದು ಮಂದಿರ ಇಡೀ ಜಗತ್ತಿನಲ್ಲಿ ಬಹಳ ಶ್ರೇಷ್ಠವಾದಂತಹ ಬಹಳ ಭದ್ರವಾದ ಕಟ್ಟಡ ಆಗಿರುತ್ತದೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ತಿಪಟೂರು ವೀರಶೈವ ಗುರುಕುಲ ನಂದಾಶ್ರಮದ ಶ್ರೀ ಶ್ರೀ ಇಮ್ಮಡಿ ಕರಿಬಸವ ದೇಶೀ ಕೇಂದ್ರ ಮಹಾಸ್ವಾಮೀಜಿಗಳು ಮಾತನಾಡಿ, ಶ್ರೀರಾಮ ಆದರ್ಶಗಳು ದೇಶದ ಮನೆ ಮನ ತಲುಪಬೇಕು. ಆದರ್ಶ ಪುರುಷ ಶ್ರೀರಾಮನ ಮಂದಿರ ನಿರ್ಮಾಣಕ್ಕೆ ದೇಶದ ಪ್ರತಿಯೊಬ್ಬ ನಾಗರಿಕ ಜಾತಿ ಮತ ಜನಾಂಗದ ಭೇದವಿಲ್ಲದೆ ಕೈಜೋಡಿಸಬೇಕೆಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಸಕ ಬಿಸಿ ನಾಗೇಶ್, ಬಿಜೆಪಿ ಮುಖಂಡ ಲೋಕೇಶ್ವರ, ನಗರಸಭೆ ಅಧ್ಯಕ್ಷ ರಾಮಮೋಹನ್, ಸಂಚಾಲಕರಾದ ಶ್ರೀಧರ್, ಮನೋಹರ್ ಮುಂತಾದವರು ಉಪಸ್ಥಿತರಿದ್ದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ಸಾವಿರಾರು ಕೋಳಿ ಮರಿಗಳನ್ನು ಕೆರೆಗೆ ಎಸೆಯುವ ಮೂಲಕ ಪ್ರತಿಭಟಿಸಿದರು. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಕರ್ನಾಟಕ ಕೋಳಿ ಸಂಘದ ಸದಸ್ಯರು ಸಾವಿರಾರು ಕೋಳಿ ಮರಗಳನ್ನು ಕೆರೆಗೆ ಚೆಲ್ಲುವ ಮೂಲಕ ಪ್ರತಿಭಟನೆ ನಡೆಸಿದರು. ಕೋಳಿ ಸಾಕಾಣಿಕೆ ಮಾಡುತ್ತಿರುವ ರೈತರಿಗೆ ಪ್ರತಿ ಕೆಜಿಗೆ 12 ರೂಗಳು ಕೊಡಬೇಕು, ವರ್ಷಕ್ಕೆ ಕನಿಷ್ಠ 6 ಬ್ಯಾಚ್ ಮರಿಗಳು ಕೊಡಬೇಕು, ಇನ್ನಿತರೆ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಅಖಿಲ ಕರ್ನಾಟಕ ಕೋಳಿ ಸಾಕಾಣಿಕಾ ರೈತರ ಕ್ಷೇಮಾಭಿವೃದ್ಧಿ ಸಂಘ ಕಳೆದ 4ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದರು. ಕೋಳಿ ಕಂಪನಿಗಳ ಸಂಘದವರು ಕಣ್ಣು ತಪ್ಪಿಸಿ ಮರಿಗಳನ್ನು ಸರಬರಾಜು ಮಾಡುತ್ತಿರುವವರ ವಿರುದ್ಧ ಆಕ್ರೋಶಗೊಂಡ ರೈತರು ಸಾವಿರಾರು ಮರಿಗಳನ್ನು ಕೆರೆಗೆ ಚೆಲ್ಲಿ ಪ್ರತಿಭಟನೆ ನಡೆಸಿದರು. ನಮ್ಮ ಬೇಡಿಕೆ ಈಡೇರಿಸಲು ಇದೇ ತಿಂಗಳು 11ರವರೆಗೂ ಗಡುವು ನೀಡಿದ್ದು ಕೋಳಿ ಮರಿಗಳನ್ನು ಪಡೆಯುವುದಿಲ್ಲ, ಆದರೂ ಬೇಡಿಕೆ ಈಡೇರದಿದ್ದರೆ ಮುಂದೆ ಇನ್ನಷ್ಟು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದರು. ಇನ್ನು ಈ ವೇಳೆಯಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ವೆಂಕಟಾರೆಡ್ಡಿ, ನಾವು ಕೋಳಿ ಮರಿಗಳು ನೀಡುವ ಕಂಪನಿಗಳಿಗೆ ಮನವಿ ಕೊಟ್ಟಿದ್ದೇವೆ, ಪಶು ಸಂಗೋಪನಾ ಇಲಾಖೆಗೆ ಮನವಿ ಮಾಡಿದ್ದೇವೆ. ನಮ್ಮ ಮನವಿಗಳನ್ನು ನಿರ್ಲಕ್ಷ್ಯ ವಹಿಸಿ ರೈತರನ್ನ ಹೆದರಿಸಿ ಮರಿಗಳನ್ನ ಸರಬರಾಜು ಮಾಡುತ್ತಿದ್ದಾರೆ, ಇದೇ ಚಾಳಿ ಮುಂದುವರೆದ್ರೆ ಇನ್ನಷ್ಟು ಉಗ್ರ ಹೋರಾಟವನ್ನ ಕಂಪನಿಗಳ ಮಾಲೀಕರು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದರು. ಸಾಕಾಣಿಕೆ ರೈತರ ಸಂಘದಿಂದ ಎಲ್ಲಾ ರೈತರು ತೆಗೆದುಕೊಂಡ ನಿರ್ಣಯ 2013 ನಾವು ಏನು ರೈತರಿಗೆ ಕಂಪನಿಗಳಿಂದ ಆಗುತ್ತಿರುವ ಶೋಷಣೆಗಳ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡಿದರು. ಇದರ ಬಗ್ಗೆ ಯಾವುದೇ ರೀತಿಯ ಗಮನವನ್ನು ಹರಿಸದೆ ನಮಗೆ ತುಂಬ ತೊಂದರೆ ಆಗ್ತಾಯಿದೆ. ಇವತ್ತು 10,000 ಕೋಳಿ ಒಂದು ಮರಿಗಳನ್ನು ಸಾಕಲು ಶೆಡ್ ನಿರ್ಮಾಣಕ್ಕೆ 20 ಲಕ್ಷ ಖರ್ಚು ಬರುತ್ತೆ. ಕಂಪ್ನಿಯವರು ಆ ಶೆಡ್ಗಳಿಗೆ ಕೋಳಿ ಮರಿಗಳನ್ನು ಬಿಡಲು ಒಂದು ಕಮಿಷನನ್ನು ಅಗ್ರಿಮೆಂಟ್ ಮಾಡ್ಕೊತಾರೆ. ಅಗ್ರಿಮೆಂಟ್ ಪ್ರಕಾರ ಯಾವುದೇ ರೀತಿಯಾದ ದರಗಳು ಕೊಡ್ತಾ ಇಲ್ಲ, ಕ್ವಾಲಿಟಿ ಫೀಡು, ಕ್ವಾಲಿಟಿ ಮರಿಗಳು, ಕ್ವಾಲಿಟಿ ಔಷಧಿಗಳು ಕೊಡ್ತಾ ಇಲ್ಲ. ಆದರೆ
ಎಫ್ ಸಿ ಆರ್ ಅನ್ನೋ ಹೆಸರಲ್ಲೇ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಒಂದು 10,000 ಕೋಳಿ ಮರಿಗಳು ಕಂಪನಿಗಳಿಂದ ಕೊಟ್ಟರು ನಮಗೆ 80,000 ರೂಪಾಯಿ ಖರ್ಚು ಬರುತ್ತೆ. ಆದರೆ ಇವತ್ತು ಕಂಪ್ನಿಯವರು 2 ರೂಪಾಯಿ 3 ರೂಪಾಯಿ ಒಂದು ಕೆಜಿಗೆ ಕೊಡ್ತಾ ಇದ್ದಾರೆ, 60-70 ರೂಪಾಯಿ ಬರ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ನಂಜುಂಡಪ್ಪ ಹಾಗೂ ಪದಾಧಿಕಾರಿಗಳು ಹಾಜರಾಗಿ ಪ್ರತಿಭಟನಾ ಘೋಷಣೆಗಳನ್ನ ಕೂಗಿದ್ದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಮಾವು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜರವರು 66ನೇ ಜನ್ಮದಿನಾಚರಣೆಯನ್ನು ಅಭಿಮಾನಿಗಳ ಸಮ್ಮುಖದಲ್ಲಿ ಆಚರಿಸಿಕೊಂಡರು. ಮಾವು ಅಭಿವೃದ್ಧಿ ಹಾಗೂ ಮಾರಾಟ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜರವರ 66ನೇ ಜನ್ಮದಿನದಂದು ಬೆಳಗ್ಗೆಯಿಂದಲೇ ಅವರ ತವರೂರು ಕಣ್ಣಿಜೇನಿನಹಳ್ಳಿ ನಿವಾಸದಲ್ಲಿ ಅಭಿಮಾನಿಗಳ ದಂಡು ಜಮಾಯಿಸಿ ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಿ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಮಾಡಿಕೊಂಡರು. ಮಾವು ಅಭಿವೃದ್ಧಿ ಹಾಗೂ ಮಾರಾಟ ಮಂಡಳಿಯ ಅಧ್ಯಕ್ಷರು ಕೊಚ್ಚಿಮೂಲ ಮಾಜಿ ಅಧ್ಯಕ್ಷರು ಸಹಕಾರ ರತ್ನ ಕೆವಿ ನಾಗರಾಜರವರ 66ನೇ ಹುಟ್ಟುಹಬ್ಬ ಇಂದು ಮಾವು ಅವರ ತವರರು ಕಣ್ಣಜೇನಹಳ್ಳಿಯಲ್ಲಿ ಅವರ ಅಪಾರ ಅಭಿಮಾನಿಗಳು ತಂಡ ತಂಡವಾಗಿ ಬಂದು ಹಾರ ತುರಾಯಿ ಹಣ್ಣು ಹಂಪಲ ಕೊಟ್ಟು ಸನ್ಮಾನ ಮಾಡಿ ಅಭಿನಂದಿಸಿದರು. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಕೆವಿಯನ್ನು ರಾತ್ರಿ 12 ಗಂಟೆಯಿಂದಲೇ ದೂರವಾಣಿ ಮೂಲಕ ಅಭಿನಂದನೆಗಳು ಹರಿದು ಬರುತ್ತಿವೆ. ಜಿಲ್ಲಾ ಉಸ್ತುವಾರಿ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಕೇಶವ ರೆಡ್ಡಿ, ಕ್ಷೇತ್ರದ ಹಲವಾರು ಮುಖಂಡರು ಅಭಿನಂದನೆಗಳನ್ನ ಸಲ್ಲಿಸಿದರು. 66 ವರ್ಷ ತುಂಬಿ 67ನೇ ವರ್ಷಕ್ಕೆ ಕಾಲಿಟ್ಟಿರತಕ್ಕಂತ ಸಂದರ್ಭದಲ್ಲಿ ಇಡೀ ಕ್ಷೇತ್ರದಾದ್ಯಂತ ನಮ್ಮ ಯುವಕರು, ಎಲ್ಲ ಮುಖಂಡರುಗಳು, ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಬಂದು ಬೆಳಗ್ಗೆಯಿಂದನೂ ಕೂಡ ನನಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನನ್ನ ಆತ್ಮೀಯರು, ಕರ್ನಾಟಕ ರಾಜ್ಯದ ಪ್ರಭಾವಿ ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಖಾತೆ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಬೆಳಗ್ಗೆನೇ ದೂರವಾಣಿ ಮುಖಾಂತರ ನನಗೆ ಅವರು ಒಂದು ಪ್ರೀತಿಯ ಸಂದೇಶವನ್ನು ಕೊಟ್ಟಿದ್ದಾರೆ. ನಾನು ಅವರಿಗೆ ತುಂಬ ಆಭಾರಿಯಾಗಿದ್ದೇನೆ. ಜೊತೆಗೆ ನಮ್ಮ ಹಿರಿಯರಾದಂಥ ಹಿರಿಯ ಅಣ್ಣ ನಮ್ಮ ಕೇಶವ ರೆಡ್ಡಿ ಅಣ್ಣನವರು ಈಗಾಗಲೇ ಮನೆಯಲ್ಲಿದ್ದಾರೆ ಆಲ್ರೆಡಿ. ಈಗ ನಮಗೆ ಸುಮಾರು 2 ಗಂಟೆಗಳಿಗೂ ಹೆಚ್ಚಿನ ಕಾಲ ನಮ್ಮ ಜೊತೆ ಇದ್ದು ಬಂದಿರತಕ್ಕಂಥ ಎಲ್ಲ ಕ್ಷೇತ್ರದ ಜನರ ಒಂದು ಪ್ರೀತಿ ಅಭಿಮಾನ ಏನು ನಮ್ಮಲ್ಲಿ ಇಟ್ಟು ಇವತ್ತು ಈ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಬಂದಿದ್ದಾರೆ. ನಾನೆಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಪ್ರೀತಿಪೂರ್ವಕವಾಗಿ ಅವರಿಗೆ ನನ್ನ ವಂದನೆಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಮಸ್ಕಾರ. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿಯಲ್ಲಿ ಕ್ಷತ್ರಿಯ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗೌರವಿಸಲಾಯಿತು. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ವತಿಯಿಂದ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ, ಕ್ಷತ್ರಿಯ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಪ್ರೋತ್ಸಾಹ ಧನ ವಿತರಣೆ, ವೃದ್ಧರಿಗೆ ಕಂಬಳಿ ವಿತರಣೆ ಹಾಗೂ ಕ್ಷತ್ರಿಯ ಜನಾಂಗದ ಮುಖಂಡರಿಗೆ ಸನ್ಮಾನ ಸಮಾರಂಭ ನಡೆಯಿತು. ಭಾರತದ ಇಂದು ಬಲಿಷ್ಠ ರಾಷ್ಟ್ರವಾಗಿ ಉಳಿಯಲು ನಮ್ಮ ಕ್ಷತ್ರಿಯ ಸಮಾಜವೇ ಕಾರಣ. ರಾಜತಂತ್ರ ಇರುವವರೆಗೆ ದೇಶ ಕಾಯುವ ಕೆಲಸ ಮಾಡಿದ ಕ್ಷತ್ರಿಯರು, ಪ್ರಜಾತಂತ್ರ ವ್ಯವಸ್ಥೆ ಬಂದ ನಂತರ ಕ್ಷತ್ರಿಯರು ಹಿಂದೆ ಉಳಿಯುವಂತಾಯ್ತು. ಹರಿಸಾ ಕೊಡೆಯವರು, ಕ್ಷತ್ರಿಯರು ಒಂದಾಗಿದ್ದರೆ ಮಾತ್ರ ಸವಲತ್ತುಗಳನ್ನು ಪಡೆಯಲು ಸಾಧ್ಯ ಎಂದು ಕ್ಷತ್ರಿಯ ಮಹಾಸಭಾವನ್ನ 20 ವರ್ಷಗಳ ಹಿಂದೆ ಹುಟ್ಟು ಹಾಕಿದ್ದರು. ನಂತರ 7-8 ವರ್ಷಗಳ ಕಾಲ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಮಾಜದ ಬಾಂಧವರನ್ನ ಒಗ್ಗೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು. ಹಿಂದುಳಿದ ವರ್ಗಕ್ಕೆ ಸರ್ಕಾರದಿಂದ ಸವಲತ್ತು ಪಡೆಯುವಲ್ಲಿ ಹೋರಾಡಬೇಕೆಂದು ಶಕ್ತಿ ತುಂಬಿದರು. 2 ವರ್ಷಗಳ ಹಿಂದೆ ಆದ ಒಕ್ಕೂಟ ಈಗ ಬೀದರ್ನಿಂದ ಹೊರಟು ಪ್ರತಿ ಹಳ್ಳಿಯ ಕ್ಷತ್ರಿಯರ ಮನೆ ಮನೆಗೂ ಹೋಗಿ ಈಗ 22 ಜಿಲ್ಲೆಯಲ್ಲಿ ಕ್ಷತ್ರಿಯರನ್ನ ಸಂಘಟಿಸಿದ್ದೇವೆ ಎಂದು ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ರಾಜ್ಯಾಧ್ಯಕ್ಷ ಉದಯ್ ಸಿಂಗ್ ತಿಳಿಸಿದರು. ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ಇನ್ನೂ ಹೆಚ್ಚು ಸಂಘಟನೆಯಾಗಬೇಕು, ಹೆಚ್ಚು ಪ್ರಚಾರವಾಗಬೇಕು. ಈ ಕಾರ್ಯಕ್ರಮ ಕೇವಲ ಒಂದು ಊರಿಗೆ ಸೀಮಿತವಾಗಬಾರದು, ಇಡೀ ರಾಜ್ಯದಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯಬೇಕು. ಹಿಂದುಳಿದ ವರ್ಗದ ಸಮಾಜಗಳು ಯಾವ ಜಿಲ್ಲೆಯಲ್ಲೂ ಇದ್ದರೂ ಅಲ್ಲಿ ರಾಜ್ಯಾಧ್ಯಕ್ಷರು ಪ್ರವಾಸ ಮಾಡಿದ್ದಾಗ ದೇವರಾಜ ಅರಸು ಹಾಕಿಕೊಟ್ಟ ಮಾರ್ಗದರ್ಶನ ಸಾರ್ಥಕವಾಗುತ್ತದೆ. ದೇವರಾಜ ಅರಸು ಅವರ ನಂತರ ಬಂದ ಸರ್ಕಾರಗಳು ಹಿಂದುಳಿದ ವರ್ಗಕ್ಕೆ ಯಾವುದೇ ಅನುಕೂಲ ಮಾಡಿಕೊಡಲಿಲ್ಲ. ಆದ್ದರಿಂದ ಸಮಾಜದ ಉದ್ದಾರಕ್ಕಾಗಿ ಹೋರಾಟ ಮಾಡಬೇಕಿದ್ದು ನಮ್ಮ ಬೆಂಬಲ ಸದಾ ಇರುತ್ತದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿ ಮುನಿಯಪ್ಪ ತಿಳಿಸಿದರು. ಹೆಚ್ಚಿನ ಒಂದು ಪ್ರಚಾರ ಸಿಗ್ತಾ ಇತ್ತು. ಇವತ್ತು ರಾಜ್ಯಾಧ್ಯಕ್ಷರಿಗೂ ಒಳ್ಳೆ ಗೌರವ. ನಾನು ಇವತ್ತೇ ಅವ್ರನ್ನ ಮೊಟ್ಟ ಮೊದಲಾಗಿ ನೋಡ್ತಾ ಇರೋದು. ಇಂಥ ಒಂದು ಸಂಘಟನೆಯಲ್ಲಿ ಭಾಗವಹಿಸಿ ಇವತ್ತು ಬರೀ ವಿಜಯಪುರಕ್ಕೆ ಸೀಮಿತ ಆಗಬಾರ್ದು, ಬರೀ ಬರೀ ನಗರಕ್ಕೆ ಆಗಬಾರ್ದು. ತಾವು ಇಡೀ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಇರ್ತಕ್ಕಂಥ ಸಮಾಜಗಳು, ಕೋಲಾರ ಜಿಲ್ಲೆ ಇರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು, ರಾಮನಗರ ಜಿಲ್ಲೆ ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾವು ಪ್ರವಾಸ ಮಾಡಿ ಅಲ್ಲಿನ ಹಿಂದುಳಿದ ವರ್ಗ ಸಮಾಜಗಳನ್ನು ಒಗ್ಗೂಡಿಸಿ ಆ ಕಾರ್ಯಕ್ರಮಗಳನ್ನು ನೀವು ಮಾಡಿದಾಗ ಈ ಒಂದು ಕ್ಷತ್ರಿಯ
ಏನು ನಮ್ಮ ದೇವರಾಜ ಅರಸೂರು ಹಾಕೊಂಡ ಮಾರ್ಗದರ್ಶನ ಇವತ್ತು ಸಾರ್ಥಕ ಆಗ್ತದೆ. ಮಾನ್ಯ ದೇವರಾಜ ಅರಸೂರು ಬಿಟ್ರೆ ಇತ್ತೀಚೆಗೆ ಬಂದಂತ ಯಾವುದೇ ಸರ್ಕಾರಗಳು ಈ ಸಮಾಜಗಳಿಗೆ ಯಾವುದೇ ಕೊಡುಗೆ ಕೊಡಿಲ್ಲ. ಸರ್ಕಾರಿ ನೌಕರಿಗಳಾಗಬಹುದು, ಈ ಸಮಾಜಗಳಿಗಾಗಬಹುದು, ವಿದ್ಯಾರ್ಥಿಗಳಿಗಾಗಬಹುದು, ಆ ಒಂದು ಕೆಲಸ ಹೋರಾಟವನ್ನ ತಮ್ಮ ನೇತೃತ್ವದಲ್ಲಿ ಮಾಡ್ರಿ. ನಮ್ಮ ಸಂಪೂರ್ಣ ಬೆಂಬಲ ನಿಮಗೆ ಐತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸಿ ಇವತ್ತು ಏನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ತಿಗಳರ ವನ್ಹಿ ಕುಲ ಕ್ಷತ್ರಿಯ ಸಂಘದ ಉಪಾಧ್ಯಕ್ಷ ವಿ ರಾಮಚಂದ್ರಪ್ಪ, ಹೆಬ್ಬಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಾಲಾಜಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ನಿರ್ಮಲಾ ಮುನಿರಾಜು, ಪೈಮನ್ ಗೋವಿಂದಪ್ಪ ಇನ್ನು ಹಲವಾರು ಮಂದಿ ಉಪಸ್ಥಿತರಿದ್ದರು. ಶವ ಸಂಸ್ಕಾರ ಘಟಕವನ್ನು ತೆರವುಗೊಳಿಸದಿದ್ದರೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಚಿಂತಾಮಣಿಯ ಅಶ್ವಿನಿ ಬಡಾವಣೆಯ ನಿವಾಸಿಗಳು ಎಚ್ಚರಿಸಿದ್ದಾರೆ. ಚಿಂತಾಮಣಿ ನಗರದ ಮಧ್ಯಭಾಗದಲ್ಲಿನ ಬ್ರಾಹ್ಮಣ ವೈಶ್ಯರ ರುದ್ರಭೂಮಿಯಲ್ಲಿ ಸತ್ತವರ ಶವಗಳನ್ನು ಸುಡುತ್ತಿರುವುದರಿಂದ ಅಕ್ಕಪಕ್ಕದಲ್ಲಿರುವ ಮನೆಗಳಲ್ಲಿ ವಾಸವಾಗಿರುವ ಜನರಿಗೆ ಹೊಗೆ ಹಾಗೂ ಕೆಟ್ಟ ವಾಸನೆಯಿಂದ ಹಲವಾರು ರೋಗಗಳ ಸಮಸ್ಯೆ ಎದುರಿಸುತ್ತಿದ್ದು ಕೂಡಲೇ ಶವ ಸಂಸ್ಕಾರ ಘಟಕವನ್ನು ತೆರವುಗೊಳಿಸಬೇಕೆಂದು ನಗರದ ವಾರ್ಡ್ ನಂಬರ್ 7 ಅಶ್ವಿನಿ ಬಡಾವಣೆಯ ಕೆಲ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗದಲ್ಲಿರುವ ವಾರ್ಡ್ ನಂಬರ್ 7 ಅಶ್ವಿನಿ ಬಡಾವಣೆಯಲ್ಲಿ ಹಲವಾರು ವರ್ಷಗಳಿಂದ ಬ್ರಾಹ್ಮಣರ ಹಾಗೂ ವೈಶ್ಯರ ರುದ್ರಭೂಮಿಯ ಶವ ಸಂಸ್ಕಾರ ಘಟಕದಲ್ಲಿ ಸತ್ತವರ ಶವಗಳನ್ನ ಸುಡುತ್ತಾ ಬರುತ್ತಿದ್ದು ಇಲ್ಲಿ ಸತ್ತವರ ಶವಗಳನ್ನ ಸೌದೆಯಿಂದ ಸುಡುತ್ತಿರುವುದರಿಂದ ಸುತ್ತಮುತ್ತಲೂ ಇರುವ ವಾಸಿಗಳಿಗೆ ಕೆಟ್ಟ ವಾಸನೆಯಿಂದ ಬಹಳ ತೊಂದರೆ ಉಂಟಾಗಿದೆ. ಜಾಸ್ತಿ ತೊಂದರೆ ಆಗ್ತಾ ಇತ್ತೆ, ಎಲ್ಲೆಲ್ಲೋ ಶವ ಎಲ್ಲೆಲ್ಲೋ ಸತ್ತೋಗಿರೋನೆಲ್ಲ ಎತ್ಕೊಂಡು ಬಂದಿಲ್ಲಿ ಸುಡ್ತಾರೆ, ಅದರಿಂದ ನಮ್ಗೆ ಜಾಸ್ತಿ ತೊಂದರೆ ಆಗೈತೆ. ಅದರಿಂದ ಬ್ರೈನ್ ಟ್ಯೂಮರು ಮತ್ತೆ ಹಾರ್ಟ್ ಆಪ್ರೇಷನ್ಟು ಮತ್ತೆ ಏನೇನೋ ಕಾಯಿಲೆಗಳ ಸಮಸ್ಯೆ ಐತೆ, ಅದು ಆಸ್ತಮಾ ಎಲ್ಲ, ಅದರಿಂದ ನಮ್ಗೆ ಜಾಸ್ತಿ ತೊಂದರೆ ಐತೆ. ಮೊನ್ನೆ ಯಾರೋ ಬಟ್ಲಹಳ್ಳಿಯಲ್ಲಿ 1 ಗಂಟೆ ರಾತ್ರಿಯಲ್ಲಿ ಎತ್ಕೊಂಡ್ಬಂದು ಸುಡಿದ್ರು, ಅದ್ರ ತೊಂದರೆನೇ. ಅವರು ಕೊರೋನಾ ಇತ್ತಂತ, ಎಲ್ಲರೂ ಕೊರೋನಾ ಅವ್ರೇನ ಎತ್ಕೊಂಡ್ಬಂದು ಸುಡ್ತಾ ಇದ್ದಾರೆ. ಇದರಿಂದ ದಯವಿಟ್ಟು ನಮಗೆ ಮಕ್ಕಳಿದ್ದಾರೆ ಮತ್ತು ದಯವಿಟ್ಟು ಕಮಿಷನರ್ ಸಾಹೇಬ್ರಿಗೂ ಮತ್ತು ತಹಶೀಲ್ದಾರ್ ಸಾಹೇಬ್ರಿಗೂ ಮತ್ತು ಮೇಲ್ಕಂಡ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಎಲ್ಲ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಖಾಲಿ ಮಾಡಿಸಿ ಎಕ್ಸ್ಚೇಂಜ್ ಮಾಡಬೇಕು. ಇಲ್ಲಿ ಮನೆ ಎಲ್ಲ ಸುತ್ತಮುತ್ತ ಮನೆಗಳು ಕೆಟ್ಟ ವಾಸನೆಯಿಂದ ಊಟ ಕೂಡ ಮಾಡುವುದಕ್ಕೆ ಆಗಲ್ಲ ಎಂದು ಅಲ್ಲಿನ ನಿವಾಸಿಗಳು ಹೇಳುತ್ತಾರೆ. ಕೂಡಲೇ ಇಲ್ಲಿಂದ ಶವ ಸಂಸ್ಕಾರ ಘಟಕವನ್ನ ತೆರವುಗೊಳಿಸಿ ನಗರದಿಂದ ಆಚೆ ಹಾಕದಿದ್ದರೆ ಉಗ್ರ ಹೋರಾಟವನ್ನ ನಡೆಸುತ್ತೇವೆ ಎಂದು ಅಲ್ಲಿನ ನಿವಾಸಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ಆರ್ಯವೈಶ್ಯ ಮತ್ತೆ ಬ್ರಾಹ್ಮಣರ ಸ್ಮಶಾನ ಇದೆ. ಇಲ್ಲಿ ಅವರು ಪ್ರತಿದಿನ 1-2 ಲೆಕ್ಕ ಇಲ್ಲದಷ್ಟು ತಂದು ಸುಡ್ತಾ ಇದ್ದಾರೆ. ತುಂಬ ವಾಸನೆ ಬರುತ್ತೆ. ಬೇರೆ ಇಲ್ಲಿ ಹಳ್ಳಿಗಳಿಂದ ಕೂಡ ತಂದು ಇಲ್ಲಿ ಸುಡ್ತಾರೆ, ಆದರೆ ಸರಿಯಾಗಿ ಅದನ್ನು ಮಾಡಲ್ಲ, ಅರ್ಧಂಬರ್ಧ ಮಾಡಿಬಿಟ್ಟು ಹೊರಟೋಗ್ತಾರೆ. ತುಂಬ ತುಂಬ ವಾಸನೆ ಬರ್ತಾ ಇದೆ. ಮಕ್ಕಳಿದ್ದಾರೆ ಇಲ್ಲಿ, ನಾವು 20 ವರ್ಷದಿಂದ ಇಲ್ಲೇ ಇದ್ದೀವಿ. ಯಾರಿಗೆ ಹೇಳಿದ್ರು ನಗರಸಭೆಗಾಗಲಿ ತಾಲೂಕು ಆಫೀಸಲ್ಲಾಗಲಿ ಹೇಳಿದ್ರು, ಯಾರು ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮಕ್ಕಳಿದ್ದಾರೆ, ಕೊರೋನಾ ಬಂದು ಬೇರೆ ಮಕ್ಕಳಿಗೆ ಮನೆಯಲ್ಲಿದ್ದಾರೆ. ಈ ವಾಸನೆಗೆ ತುಂಬ ತೊಂದರೆ ಆಗ್ತಾ ಇದೆ. ವಯಸ್ಸಾಗಿರೋರಿದ್ದಾರೆ, ಪಕ್ಕದಲ್ಲಿ ಡೆಕ್ಕನ್ ಹಾಸ್ಪಿಟಲ್ ಇದೆ, ಅಲ್ಲೂ ರೋಗಿಗಳಿದ್ದಾರೆ, ಅವ್ರಿಗೂ ತುಂಬ ತೊಂದರೆ ಆಗ್ತಾ ಇದೆ. ಯಾರು ಹೇಳಿದ್ರೂ ಏನು ಇದು ಮಾಡ್ತಾ ಇಲ್ಲ. ದಯವಿಟ್ಟು ಇದು ಇವಾಗಾದರೂ ಎಚ್ಚೆತ್ತುಕೊಂಡು ಇನ್ಮೇಲಿನ ಅಧಿಕಾರಿಗಳು ಬಂದು ಇಲ್ಲಿ ಬಂದು ತೆರವುಗೊಳಿಸ್ಬೇಕು ಅಂತ, ಇಲ್ಲಾಂದ್ರೆ ನಾವು ಮುಂದೆ ಪ್ರತಿಭಟನೆ ಮಾಡಬೇಕು ಅಂತ. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಶ್ರೀನಿವಾಸಪುರದಲ್ಲಿ ಯಜ್ಞವಲ್ಕ್ಯ ಸೇವಾ ದತ್ತಿ ವತಿಯಿಂದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಪಟ್ಟಣದ ರಾಮಕೃಷ್ಣ ಮುಖ್ಯ ರಸ್ತೆಯ ಸ್ಥಳದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ವೀಣಾ ಬೆಂಗಲ್ಸ್ ರಮೇಶ್ ಮಾತನಾಡಿ, ಯಜ್ಞವಲ್ಕ್ಯರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು ಸ್ಥಳೀಯವಾಗಿ ಎಲ್ಲರೂ ಪೂಜಾ ಸೇವೆ ಹಾಗೂ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸೇವಾ ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲಿ ಯಜ್ಞವಲ್ಕ್ಯ ಯುವ ವೇದಿಕೆಯ ಘಟಕವನ್ನು ಹಾಗೂ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗುವುದು ಎಂದು ತಿಳಿಸಿದರು. ಇದರಿಂದ ನಮ್ಮ ಯುವ ಪೀಳಿಗೆ ಪಾಶ್ಚಾತ್ಯ ಸಂಸ್ಕೃತಿಗಳ ಪ್ರಭಾವದಿಂದ ದೂರ ಉಳಿಯುವುದರೊಂದಿಗೆ ಸನಾತನ ಧರ್ಮವನ್ನು ಪಾಲಿಸುವ ನಿಟ್ಟಿನಲ್ಲಿ ಮುಂದುವರಿಯುತ್ತಾರೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಯುವ ವೇದಿಕೆ ಅಧ್ಯಕ್ಷರು ಎಚ್ಆರ್ ರಾಘವೇಂದ್ರ ರಾವ್, ಉಪಾಧ್ಯಕ್ಷರು ರಾಗಿ ದಳನೂರು, ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ದಿವಾಕರ್, ಕಾರ್ಯದರ್ಶಿ ಸುದರ್ಶನ್, ಖಜಾಂಚಿ ಸುನೀಲ್ ಇನ್ನಿತರು ಭಾಗವಹಿಸಿದ್ದರು. ಸಭೆಯಲ್ಲಿ ಶ್ರೀನಿವಾಸಪುರ ಯಾಜ್ಞವಲ್ಕ ಯುವವೇದಿಕೆಯನ್ನು ರಚಿಸಲಾಗಿದ್ದು ಅದರಲ್ಲಿ 18 ಜನ ಸದಸ್ಯರಿಂದ ಕಾರ್ಯಕಾರಿ ಸಮಿತಿಯನ್ನು ರಚಿಸಲಾಗಿದೆ. ಹೆಸರುಗಳೇನು ಬೇಡಲ್ಲ. ಕಾರ್ಯದರ್ಶಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಸಹ ಕಾರ್ಯದರ್ಶಿಗಳಾಗಿ ಇಂಥ ಕೆಲವರನ್ನೆಲ್ಲ ನೇಮಕ ಮಾಡಲಾಗಿದೆ. ಎಲ್ಲರೂ ಸಹಕರಿಸಿದ್ದಕ್ಕೆ ಧನ್ಯವಾದ. ಹರ್ಷವರ್ಧನ್, ಅಮೋಘ ನ್ಯೂಸ್, ಶ್ರೀನಿವಾಸಪುರ. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಮುಂಬಡ್ತಿ ಪಡೆದ ನೌಕರರನ್ನು ಅಭಿನಂದಿಸಲಾಯಿತು.
ಇಂದಿನ ಸ್ಪರ್ಧಾ ಯುಗದಲ್ಲಿ ಸರ್ಕಾರಿ ನೌಕರಿ ಪಡೆಯುವುದು ಅಷ್ಟು ಸುಲಭದ ಮಾತಲ್ಲ. ಪಡೆಯುವ ಸಂಬಳ ಈ ಸಮಾಜದ ಎಲ್ಲ ತರಹದ ಜನರ ಬೆವರಿನ ರೂಪವಾಗಿದ್ದು ಅದನ್ನು ದುರುಪಯೋಗ ಪಡಿಸಿಕೊಳ್ಳುವ ಕೆಲಸ ಆಗಬಾರದು ಎಂದು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ರವಿಕುಮಾರ್ ಯಾದವ್ ತಿಳಿಸಿದರು. ತಾಲೂಕು ಕಚೇರಿಯಲ್ಲಿನ ಭೂ ದಾಖಲೆಗಳ ಇಲಾಖೆಯಲ್ಲಿ ಮುಂಬಡ್ತಿಯೊಂದಿಗೆ ವರ್ಗಾವಣೆಗೊಂಡ ಭೂ ದಾಖಲೆಗಳ ಅಧೀಕ್ಷಕ ಎಸ್ಎನ್ ರಾಮಕೃಷ್ಣಯ್ಯ, ಭೂ ದಾಖಲೆಗಳ ಅಧೀಕ್ಷಕರಾಗಿ ಮುಂಬಡ್ತಿ ಪಡೆದ ಜಿಡಿ ವಸಂತಕುಮಾರ್, ಪ್ರಥಮ ದರ್ಜೆ ಸಹಾಯಕ ಕೆಎಂ ವಿಜಯಕುಮಾರ್ ಅವರನ್ನ ಅಭಿನಂದಿಸಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸರ್ಕಾರಿ ನೌಕರಿಯನ್ನ ಅಧಿಕಾರ ಎಂದು ಭಾವಿಸದೆ ಸಾರ್ವಜನಿಕರ ಸೇವೆಗೆ ಸಿಕ್ಕ ಅವಕಾಶ ಎಂದು ಭಾವಿಸಿ ಕಾನೂನು ಚೌಕಟ್ಟನ್ನ ಮೀರದೆ ಕಷ್ಟದಲ್ಲಿರುವವರು, ಬಡವರು, ಅನಕ್ಷರಸ್ಥರಿಗೆ ಮಾನವೀಯ ನೆಲೆಗಟ್ಟಿನಲ್ಲಿ ನೆರವಾಗಬೇಕು ಎಂದು ತಿಳಿಸಿದರು. ನಾವು ಎಷ್ಟೇ ವರ್ಷ ಎಲ್ಲಿ ಏನೇ ಕೆಲಸ ಮಾಡ್ತೀವಿ ಎಂಬುದರ ಬದಲಿಗೆ ಕಾನೂನು ಚೌಕಟ್ಟನ್ನ ಮೀರದೆ ಕಷ್ಟದಲ್ಲಿ ಇರುವವರಿಗೆ ನೆರವಾಗಿದ್ದು ಕಣ್ಣೀರು ಒರೆಸಿದಷ್ಟೇ ಉಳಿಯುತ್ತದೆ ಎಂದು ಹೇಳಿದರು. ಭೂ ದಾಖಲೆಗಳ ಇಲಾಖೆಯ ಸಿಬ್ಬಂದಿಗಳಾದ ಎಸ್ಎನ್ ರಾಮಕೃಷ್ಣಯ್ಯ, ಜಿಡಿ ವಸಂತಕುಮಾರ್ ಅವರನ್ನ ಸನ್ಮಾನಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಭೂಮಾಪಕರಾದ ಗುರುಪ್ರಸಾದ್, ತಾಲೂಕಿನ ಪರವಾನಗಿ ಭೂಮಾಪಕರ ಸಂಘದ ಅಧ್ಯಕ್ಷ ಬಚ್ಚಹಳ್ಳಿ ವೆಂಕಟೇಶ್, ರವಿಕುಮಾರ್, ಚಂದ್ರಶೇಖರ, ರಾಜೇಂದ್ರ ರೆಡ್ಡಿ ಇನ್ನಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್ ಶ್ರೀನಗರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.